ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ರೈತಾಪಿ ಜನರ ಸಮಗ್ರ ಬೆಳವಣಿಗೆಗೆ ಪೂರಕ ಯೋಜನೆಗಳನ್ನು ಹಮ್ಮಿಕೊಂಡು ಜಾರಿ ಮಾಡಿದೆ ಎಂದು ಶಾಸಕ ಸಿದ್ದು ಸೌದಿ ಹೇಳಿದರು. ಅವರು ಬಾಗಲಕೋಟೆ ಜಿಲ್ಲೆಯ ಚಿಮ್ಮಡ್ ಗ್ರಾಮದಲ್ಲಿ ಶನಿವಾರದಂದು ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಕಂದಾಯ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಂಡ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಉಜ್ವಲ ಗ್ಯಾಸ್ ಯೋಜನೆ, ಅಮೃತ ಗ್ರಾಮ ಪಂಚಾಯತ್ ಯೋಜನೆಯಡಿಯಲ್ಲಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿ, ಕಸ ವಿಲೇವಾರಿ ವಾಹನ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒಳಗೊಂಡಾಗಿದೆ. ನೇಕಾರ ರೈತ ದೀನದಲಿತರು ಅಲ್ಪಸಂಖ್ಯಾತರು ಬಡವರಿಗಾಗಿ ಸರ್ಕಾರವು ಹಲವು ಯೋಜನೆಗಳನ್ನು ಹಾಕಿಕೊಂಡು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಎಂದರು. ತಹಶೀಲ್ದಾರ್ ಸಂಜಯ್ ಇಂದ್ರೆ ಮಾತನಾಡಿ, ಶಾಸಕರ ನಿರಂತರ ಪ್ರಯತ್ನದಿಂದಾಗಿ ಅನಧಿಕೃತ ಮನೆಗಳಿಗೆ ಶಾಶ್ವತ ಸೂರು ಒದಗಿಸುವ ಕಾರ್ಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಂಕರ್ ಬಡಕುಟ್ಟಿ, ಪರಪ್ಪ ಪಾಲ್ಬಾಮಿ, ಬೀರಪ್ಪ ಹಳಿಮನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ ಕೌಟಿ, ರಮೇಶ್ ಮೇತ್ರಿ, ಪ್ರಭು ಮುದೋಳ್, ಶ್ರೀಮತಿ ಭಾರತಿ ಬರ್ಗಲ್, ಎಫ್ಐ ಗದ್ದಾಳ್, ವೈಶ್ಯಾಲಿ ಗಡವಾಡ್, ಭಾರೇಶ್ ಬೆಗೋಡ್, ಗೋವಿಂದ ಪೂಜಾರಿ, ಇವರು ಸಂಜಯ್ ಹಿಪ್ಪಿ, ಕುಡಿಯುವ ಎಸ್ಪಿ ಬಿರಾದಾರ್, ಗ್ರಾಮ ಲೆಕ್ಕಾಧಿಕಾರಿ ಚಂದ್ರಣ್ಣ ಸೇರಿದಂತೆ ಗ್ರಾಮದ ಮುಖಂಡರು ಹಿರಿಯರು ಪುರಾಣಿಸಿದರು. ಕಾರ್ಯಕ್ರಮವನ್ನು ಶಿಕ್ಷಕ ಮಕ್ಕಳು ಮೆಗಾಡಿ ಗುರುತಿಸಿ ವಂದಿಸಿದರು. ನಿರಂತರವಾಗಿ ಮೂರ್ನಾಲ್ಕು ತಿಂಗಳ ಸಭೆಗಳನ್ನು ಮಾಡಿ ನಿಮ್ಮೆಲ್ಲ ಪಿ ಡಿ ಒಗಳನ್ನು, ನಿಮ್ಮೆಲ್ಲ ಕಂದಾಯ ಅಧಿಕಾರಿಗಳನ್ನು, ಗಲಾಟೆಗಳನ್ನು ಎಲ್ಲರನ್ನೂ ಕಳಿಸಿ ನಾವು ತಹಶೀಲ್ದಾರ್ ಅವರು, ಇಒ ಅವರು, ಎ ಸಿ ಅವರು ನಿರಂತರವಾಗಿ ಪ್ರತಿ ವಾರ ಶನಿವಾರ ಒಂದು ಸಭೆ ತಗೊಂಡು ಇದನ್ನೆಲ್ಲ ನಿರ್ಧಾರ ಮಾಡಿ ಮಾಡುವಂಥ ಪತ್ರಗಳನ್ನು ಕೊಡುವಂಥ ಕೆಲಸವನ್ನು ಮಾಡುವಂಥ ಯೋಜನೆ ಪ್ರಕಾರ ಚಿಮ್ಮಡ ಗ್ರಾಮದಲ್ಲಿ ಸಹಿತ ಮೊದಲನೇ ಹಂತದೊಳಗೆ 42 ಮನೆಗಳನ್ನು ಕೊಡುವಂಥ ಕೆಲಸ, 20 ಕೊಡುವಂಥ ಕೆಲಸ ನಾವು ಮಾಡಬೇಕು. ಇನ್ನು ಎರಡನೇ ಹಂತದೊಳಗೆ ಇನ್ನೂ 2 ಎಕರೆ ರೆವಿನ್ಯೂ ಲ್ಯಾಂಡ್ ಅದ, ಅದನ್ನು ಸಹಿತ ನಿಮ್ಮ ಅರ್ಜಿಗಳನ್ನು ತೆಗೆದುಕೊಂಡು ಬಂದು ಸ್ಕೂಟಿ ಮಾಡಿ ಎರಡನೇ ಹಂತದೊಳಗೆ ಆ 2 ಎಕರೆದಲ್ಲಿ ಇರ್ತಕ್ಕಂಥ ಫಲಾನುಭವಿಗಳು ಸಹಿತ ಆದಷ್ಟು ಬೇಗನೆ ಪತ್ರಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಮೂರನೇದಾಗಿ ಜಿ ಎಲ್ ಬಿ ಸಿ ಜಾಗೆಯೊಳಗದ ಜಿ ಎಲ್ ಬಿ ಸಿ ಇಲಾಖೆ ಪರ್ಮಿಷನ್ ತೊಗೊಂಡು ಅದಕ್ಕೆ ಸಹಿತ ಅನುಮತಿ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದ್ದೀವಿ. ಅದು ಸ್ವಲ್ಪ ಡಿಲೇ ಆಗ್ಬೋದು, ಡಿಲೇ ಆದರೂ ಸಹಿತ ಅವ್ರಿಗೆ ಅಧಿಕೃತ ಹಕ್ಕು ಕೊಡುವಂಥ ಕೆಲಸ ಬಹುಮತ ದಿವಸದಲ್ಲಿ ನಾವು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾಕಂದ್ರೆ ಯಾರಾದರೂ ನಿರಂತರವಾಗಿ ಬೆನ್ನು ಹತ್ತಿದಾಗ ಹಿಂಗೆ ಆಗ್ತಾರೆ. ಸುಮಾರು 4,500 ಪತ್ರಗಳನ್ನು ಇಡೀ ನಮ್ಮ ಜಿಲ್ಲಾ ಮತ್ತು ಕ್ಷೇತ್ರದಲ್ಲಿ ಕೊಡುವಂಥ ಗುರಿ ಹಾಕ್ಕೊಂಡ ಪ್ರಕಾರ ಈಗಾಗಲೇ 1,000 ಪತ್ರಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದಲ್ಲದೇ ಇಲ್ಲಿ ಮುಗಿದ ನಂತರ ಮಲಿಕ್ಪುರದಾಗೂ ಸಹಿತ ಕಲ್ಪಡ ಇರತಕ್ಕಂಥ